प्रिय वीक्षकरे, सिनी बीट्स के स्वागत आता। यूट्यूब नल्ली मध्य वीक्षण के माया मृग ಡಿಡಿ ಚಂದನ ವಾಹಿನಿಯಲ್ಲಿ ಪ್ರಸಾರವಾಗಿ ಬಹು ಜನಪ್ರಿಯಗೊಂಡಿದ್ದ ಟಿಎನ್ ಸೀತಾರಾಮ್ ಅವರ ನಿರ್ದೇಶನದ ಮಾಯಾಮೃಗ ಧಾರಾವಾಹಿ ಮತ್ತೆ ಪ್ರೇಕ್ಷಕರ ವೀಕ್ಷಣೆಗೆ ಸಿಗಲಿದೆ. ಹೌದು, ಈಗಾಗಲೇ ಪ್ರಸಾರಗೊಂಡಿದ್ದ ಮಾಯಾಮೃಗ ಧಾರಾವಾಹಿಯನ್ನು ಜೂನ್ 4 ವೆಬ್ ಸೀರೀಸ್ನಲ್ಲಿ ನೋಡುಗರು ವೀಕ್ಷಿಸಬಹುದು. ಒಂದು ಕಾಲದಲ್ಲಿ ದೂರದರ್ಶನದ ಧಾರಾವಾಹಿಗಳಲ್ಲಿ ಇತಿಹಾಸ ನಿರ್ಮಿಸಿದ ಈ ಮಾಯಾಮೃಗ ಧಾರಾವಾಹಿಯನ್ನು ಇನ್ನು ಮುಂದೆ ನೀವು ವೆಬ್ ಸೀರೀಸ್ ರೂಪದಲ್ಲಿ ಯೂಟ್ಯೂಬ್ನಲ್ಲಿ ನೋಡಬಹುದು. ಜೂನ್ 4 ಒಂದು ವಾರದ 5 ಎಪಿಸೋಡ್ಗಳನ್ನು ಬಿಡುಗಡೆ ಮಾಡಲಾಗುತ್ತದೆ. ಪ್ರತಿ ವಾರ ಈ ಧಾರಾವಾಹಿಗಳ 5 ಎಪಿಸೋಡ್ಗಳು ಪ್ರಸಾರಗೊಳ್ಳುತ್ತವೆ. ಭೂಮಿಕಾ ಟಾಕೀಸ್ ಹೆಸರಿನ ಯೂಟ್ಯೂಬ್ನಲ್ಲಿ ಮಾಯಾಮೃಗ ಧಾರಾವಾಹಿಯನ್ನು ನೋಡಬಹುದು. ಈ ಧಾರಾವಾಹಿಯನ್ನು ಟಿಎನ್ ಸೀತಾರಾಮ್ ಅವರ ಜೊತೆಗೆ ಪಿ ಶೇಷಾದ್ರಿ ಮತ್ತು ನಾಗೇಂದ್ರ ಶಾ ನಿರ್ದೇಶಿಸಿದ್ದಾರೆ. ದತ್ತಾತ್ರೇಯ, ಲಕ್ಷ್ಮಿ ಚಂದ್ರಶೇಖರ್, ಅವಿನಾಶ್, ಜಯಶ್ರೀ, ರೇಖಾ, ಮಾಳ್ವಿಕಾ ಮುಂತಾದ ಕಲಾವಿದರು ನಟಿಸಿದ್ದಾರೆ. ನಾವು ಮಾಯಾಮೃಗ ಧಾರಾವಾಹಿಯನ್ನು ಮತ್ತೆ ಯೂಟ್ಯೂಬ್ನಲ್ಲಿ ಸಾದರಪಡಿಸ್ತಾ ಇದ್ದೀವಿ. ಯೂಟ್ಯೂಬ್ನಲ್ಲಿ ಭೂಮಿಕಾ ಟಾಕೀಸ್ ಅಂತ ನಮ್ಮ ಚಾನಲ್ಲೊಂದನ್ನು ಸೃಷ್ಟಿಸಿ ಅದರ ಮೂಲಕ ತಮ್ಮ ಮುಂದೆ ತರ್ತಾ ಇದ್ದೀವಿ. ಜೂನ್ 4 ರಾತ್ರಿ 8 ಗಂಟೆಗೆ ಅದು ಬಿಡುಗಡೆಯಾಗುತ್ತೆ. ಬಿಡುಗಡೆಯಾಗೋದಕ್ಕೆ ಮುಂಚೆ ಸಂಜೆ 5:30 ರಿಂದ 8 ಗಂಟೆವರೆಗೆ ಮಾಯಾಮೃಗದ ಖ್ಯಾತ ಕಲಾವಿದ ಕಲಾವಿದೆಯರು ಮತ್ತು ನಿರ್ದೇಶಕರ ತಂಡದ ಪಿ ಶೇಷಾದ್ರಿಯವರು ಮತ್ತು ನಾನು ತಮ್ಮ ಮುಂದೆ ಬರ್ತಾ ಇದ್ದೀವಿ ಯೂಟ್ಯೂಬ್ನಲ್ಲಿ, ಭೂಮಿಕಾ ಟಾಕೀಸ್ ಲಿಂಕ್ನಲ್ಲಿ. ಕನ್ನಡದ ಹಿರಿಯ ನಟಿ ವಿಧಿವಶ. ಕನ್ನಡದ ಹಿರಿಯ ನಟಿ ಬಿ ಜಯ ಇಂದು ನಿಧನರಾಗಿದ್ದು ಚಿತ್ರರಂಗದ ಹಲವರು ಕಂಬನಿ ಮಿಡಿದಿದ್ದಾರೆ. ಕನ್ನಡ ಚಿತ್ರರಂಗದಲ್ಲಿ ಪೋಷಕ ನಟಿ ಮತ್ತು ಹಾಸ್ಯ ಕಲಾವಿದೆಯಾಗಿ ಗುರುತಿಸಿಕೊಂಡಿದ್ದ ಬಿ ಜಯ ತಮ್ಮ ವಯೋಸಹಜ ಕಾಯಿಲೆಯಿಂದ ಸಾವನ್ನಪ್ಪಿದ್ದಾರೆ. ಇಂದು ಮಧ್ಯಾಹ್ನ ಇಹಲೋಕ ತ್ಯಜಿಸಿದ ಬಿ ಜಯ ಇದುವರೆಗೂ 350 ಹೆಚ್ಚು ಕನ್ನಡ ಚಿತ್ರಗಳಲ್ಲಿ ನಟಿಸಿ ಖ್ಯಾತಿ ಗಳಿಸಿದ್ದರು. 1944 ಜನಿಸಿದ ಜಯ ಬಾಲನಟಿಯಾಗಿ ಮೊದಲು 1958 ಸಿನಿಮಾ ರಂಗ ಪ್ರವೇಶಿಸಿದರು.